ಅವರು ಬೇರೆ ಕಡೆಯವರು ಹೊರ ರಾಜ್ಯದವ್ರು ಆಗಿದ್ರು ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ ಅವ್ರಿಗೆ ಬೇಕಾದಂತ ಸೌಲಭ್ಯ ಫೆಸಿಲಿಟೇಷನ್ ಕೊಡೋದು ನಮ್ಮ ಜವಾಬ್ದಾರಿ ಆಗತ್ತೆ ಮತ್ತೆ ನಮ್ಮ ಲೋಕಲ್ಸ್ ಡಾಬಾ ನಡೆಸ್ತಾ ಇದೋರು ಎಲ್ನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ ಒಬ್ರೇ ಒಬ್ಬರು ಘಟನೆ ನಡೆದಾಗ ಐ ವಿಟ್ನೆಸ್ ಒಬ್ಬರೇ ಒಬ್ರು ಸಿಕ್ಕಿದ್ದಾರೆ ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ಸೊ ಇದು ಬೆಳಿಗ್ಗೆ ನಡೆದಿರುವಂಥ ಘಟನೆ ಸೊ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದೇವೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಮಾಡ್ತಾ ಇದ್ದೇವೆ ಇದು ನಾನು ಹೋದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಅತಿವೃಷ್ಟಿ ಆದಾಗ ನಾನು ಹೋಗಿದ್ದೆ ಅಲ್ಲಿಗೆ ಹೋದಾಗ ನ್ಯಾಷನಲ್ ಹೈವೇದು ಕೈಗಾದು ಎರಡು ಕಂಪ್ಲೇಂಟ್ ಬಂತು ನಾವು ಆವತ್ತೇ ನಾನು ಕೈಗಾದವ್ರಿಗೆ ಅಲ್ಲೇ ಕರೆಸಿ ಮೀಟಿಂಗ್ ಮಾಡಿದ್ದೆ ಡಿ ಸಿ ಆಫೀಸಲ್ಲಿ ವಾಪಸ್ ಬಂದು ಇಲ್ಲಿಂದ ನಾನು ಎನ್ ಎಚ್ ಎನವ್ರಿಗೂ ಕೂಡ ನಾವು ಇದು ಕೈಗಾದವ್ರಿಗೆ ನಾವು ಕೆಲವು ಸೇವ್ ನಿಮ್ಮದು ಕಾಲುವೆಗಳು ಸರಿ ಇಲ್ಲ ಅಂತ ಕೈಗಾದವ್ರಿಗೂ ಈ ಮೇ ತಿಂಗಳಲ್ಲಿ ಪತ್ರ ಬರೆದಿದ್ದೇವೆ ಈ ಕಾಲುವೆಯನ್ನು ಸರಿ ಮಾಡಿ ಅಂತ ನ್ಯಾಷನಲ್ ಹೈವೇಸ್ವರ್ಗೂ ನಮ್ಮ ಕಡೆಯಿಂದ ಪತ್ರ ಬರೆದಿದ್ದೇವೆ ಇದು ಸ್ವಲ್ಪ ಡಿಸೈನ್ಸು ಸರಿ ಇಲ್ಲ ಸರಿ ಮಾಡ್ಕೊಳ್ಳಿ ಅಂತ ಅವರು ಸೆಂಟ್ರಲ್ ಬಾಡೀಸು ನಾವು ಹೇಳಿದಾಗ ನಮ್ಮದನ್ನ ಕೇಳಿಸ್ಕೊಳ್ತಾರೆ ಆದರೆ ನಾವು ಹೇಳಿದ ಸ್ಪೀಡ್ಗೆ ಅವರು ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ ಸೊ ನಾನು ಇದನ್ನ ಚೀಫ್ ಸೆಕ್ರೆಟ್ರಿಗೂ ಕೂಡ ಹೇಳಿದ್ದೇನೆ ಅವ್ರಿಗೆ ಹಿಂದೆನೆ ಇವತ್ತಲ್ಲ ಮೊದಲೇನೇ ಈ ಥರ ಆಗ್ಬೋದು ಅಂತೇಳಿ ಚೀಫ್ ಸೆಕ್ರೆಟರಿ ಕಡೆಯಿಂದ ನಾನು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಚೀಫ್ ಸೆಕ್ರೆಟರಿ ಇವೆ ಅನ್ನೋ ಪ್ರಶ್ನೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದು ಕಡೆ ನ್ಯಾಷನಲ್ ಹೈವೇ ಇನ್ನೊಂದು ಕಡೆ ಕೈಗ ಕೈಗ ಅಲ್ಲಿ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೈಗಾ ಕ್ಯಾಂಪಸ್ ಸೀಬರ್ಡ್ ಸಾರಿ ಕೈಗಾ ಅಂತ ಹೇಳಿದೆ ತಪ್ಪು ಸೀಬರ್ಡ್ ಸೀಬರ್ಡ್ ಒಳಗಡೆ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನು ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತ್ ಮಾಡುವಂಥದ್ದಾಗಲಿ ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಟಚಲ್ಲಿದ್ದೇವೆ ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ ಅಂತೇಳಿ ಅವ್ರ ಜೊತೆಗೂ ನಾವು ಮಾಡಿ ಅದನ್ನು ಮಾಡ್ತೇವೆ ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ ಸೊ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಅಧ್ಯಕ್ಷರೇ ಕುಮಟಾ ಏನು ಈಗ ಸಿರೂರ್ ಅಂಕೋಲಾ ತಾಲೂಕಿನ ಸಿರೂರದಲ್ಲಿ ಗುಡ್ಡ ಕುಸಿತ ಆಗಿದೆ ಅದೇ ಪ್ರಕಾರದ್ದು ಕುಮಟಾ ತಾಲೂಕಿನ ದೀವ್ಗಿಯಲ್ಲಿ ಸೇತುವೆ ಇದೆ ಸೇತುವೆಯಿಂದ ಈ ಕಡೆ ಫ್ಲಾಟ್ ಆಗಿ ಕಟ್ ಮಾಡಿದ್ದಾರೆ ಇದನ್ನು ನಾನು ಈಗಾಗಲೇ ಜಿಲ್ಲಾಧಿಕಾರಿಯವರ ಗಮನಕ್ಕೂ ತಂದಿದ್ದೇನೆ ಆ ಗುಡ್ಡದ ಮೇಲೆ ಮತ್ತು ಟೆನ್ಷನ್ ವಾಯರು ಆ ಕಡೆಯಿಂದ ಈ ಕಡೆ ಕುಮಟಾದ ಹತ್ತಿರ ಬಂದಿದೆ ಯಾವ ಗಳಿಗೆಯಲ್ಲಿ ಆ ಗುಡ್ಡ ಆಗ್ಬೋದು ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಸಚಿವರ ಗಮನಕ್ಕೂ ತರ್ತಾ ಇದ್ದೇನೆ ಬಹಳ ಡೇಂಜರಸ್ ಸ್ಪಾಟ್ ಬಹಳ ಡೇಂಜರಸ್ ಸ್ಪಾಟ್ ಮಣ್ಣು ಜಿಂಟ್ ಮಣ್ಣಿದೆ ಕುಸಿಬಹುದು ಕಲ್ಲು ಮತ್ತು ಯಾವುದೂ ಇಲ್ಲ ಸಂಪೂರ್ಣವಾದಂತ ಮಣ್ಣೇ ಇದೆ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾ ತರ್ತಾ ಇದ್ದೇನೆ ಕುಮಟಾ ದೀವ್ಗಿ ಅಲ್ಲಿ ಮಾನ್ಯ ಸಚಿವರೇ ಈಗ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ನಾವು ವಿನಂತಿ ಮಾಡ್ತೇನೆ ಹೈವೇ ಅಥಾರಿಟಿ ಆಫ್ ಬೆಳಿಗ್ಗೆ ಹೇಳಿದ್ದೇನೆ ಎಲ್ಲ ಕಡೆ ಎಲ್ಲ ಜಿಲ್ಲೆಯ ಸಮಸ್ಯೆ ಇದೆ ಕೆಲವೊಂದು ಕಡೆ ಸೊ ಜಿಲ್ಲಾಧಿಕಾರಿಗೆ ನಾವು ಬರ ಸ್ಟ್ರಿಕ್ಟ್ ಆಗಿ ಹೇಳಬೇಕು ದೇವಗಡ್ ದಿ ಪವರ್ ಅದನ್ನು ಕೇಳೋದಿದೆ ಕೇಳಿಸ್ ಹಾಗೆ ಮಾಡಲಿಕ್ಕೆ ಅದಕ್ಕೆ ಎಲ್ಲ ರೀತಿಯ ಪವರ್ ಯೂಸ್ ಮಾಡಿಕೊಂಡು ಜಿಲ್ಲಾ ಶಿಕ್ಷಕ ಆಕ್ಟ್ ಅಂತ ಹೇಳೋದು ಬೆಟರ್ ಸನ್ಮಾನ್ ಅಧ್ಯಕ್ಷರೇ ಸರ್ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಬಹಳ ಸೀರಿಯಸ್ ಮ್ಯಾಟರ್ ಜಿಲ್ಲಾ ಒಂದೇ ನಿಮಿಷ ಜಿಲ್ಲಾ ಈಗ ನೋಡಿ ಅಲ್ಲಿ ಅಂಕೋಳದಂಥ ದುರ್ಘಟನೆ ಬಗ್ಗೆ ಇವತ್ತು ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದರಲ್ಲಿ ಕೆಲವೊಂದು ಉತ್ತರ ವಿಚಾರ ಹೇಳಿದ್ದಾರೆ ಈಗ ಕಡಲು ಕೊರತೆ ಭಾಳ ಚೆನ್ನಾಗಿ ಮೊನ್ನೆ ಕೂಡ ನಾವು ಹೇಳಿದ್ದೇವೆ ಇದಕ್ಕೆ ಇದಾದ ನಂತರ ಮಾತಾಡ ಮತ್ತೆ ನಾಲ್ದು ಸಭಾಧ್ಯಕ್ಷ ನೀವು ಓಡಾಡಬೇಕಾದ್ರೆ ನೋಡಿದಿರ ಬೆಂಗಳೂರು ಮತ್ತೆ ಮಂಗಳೂರು ರಸ್ತೆ ಅದರಲ್ಲೂ ಕೂಡ ಸಕಲೇಶ್ಪುರದಿಂದ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ನೋಡಿದಿರಾ ಎಲ್ಲವನ್ನೂ ಕೂಡ ಸ್ಟ್ರೈಟ್ ಅಂಡ್ ಸ್ಟ್ರೈಟ್ ವರ್ತ್ ವರ್ಕ್ ಮಾಡಿದ್ರೆ ನಾನು ಹೇಳಿ ದಯವಿಟ್ಟು ತುಂಬಾ ರೋಡ್ ಕುಸಿತಿದೆ ಅಂತೇಳಿ ನಾನು ಕಂಟಿನ್ಯೂ ಫೋನ್ ಬರ್ತಾ ಇದೆ ಯಾಕೆಂದ್ರೆ ಆ ರೋಡಲ್ಲಿ ಏನಾದ್ರು ಮಣ್ಣು ಕುಸಿದ್ರೆ ಮತ್ತೆ ಮಂಗಳೂರು ಬೆಂಗಳೂರು ಮೈನ್ ರಾಷ್ಟ್ರೀಯ ಹೆದ್ದಾರಣೆ ಬಂದಾಗುತ್ತೆ ದಯವಿಟ್ಟು ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟು ಅವ್ರು ಮಾಡ್ತಿರ್ತಕ್ಕ ಕನ್ಸ್ಟ್ರಕ್ಷನ್ ಅವೈಜ್ಞಾನಿಕವಾಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಏನು ಅಂದ್ರೆ ಗೊತ್ತಾಯ್ತು ಅಧ್ಯಕ್ಷರೇನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಲೇ ಸೂಚನೆಯನ್ನ ಕೊಟ್ಟು ಈ ಎನ್ ಎಚ್ ಐನ ಪ್ರಾಧಿಕಾರದ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನೇ ತಕ್ಷಣ ಕರೆಸಿ ಈ ಮಂಗಳೂರಿಂದ ಗೋವಾ ರಸ್ತೆಯಲ್ಲಾಗ್ಬೋದು ಅಥವಾ ಸಕಲೇಶ್ ನಮ್ಮ ಶಿರಾಡಿ ಘಾಟ್ ರಸ್ತೆಯಲ್ಲಾಗಬಹುದು ಈಗ ನಾನು ಹೇಳಿದ್ದು ಒಂದು ಕಡೆ ಕುಸ್ತಿರೋದು ಅದೇ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆ ಹೆದ್ದಾರಿಯಲ್ಲಿ ಇನ್ನೂ ಬೇರೆ ಕಡೆನೂ ಕುಸ್ತಿದೆ ಕಾರವಾರದ ಹತ್ರನೂ ಕುಸ್ತಿದೆ ನಾನು ಹೇಳಿದ್ದು ಅಂಕೋಲಾದ ಹತ್ರ ಆಗಿದ್ದು ಬೇರೆ ಬೇರೆ ಕಡೆನೂ ಕೂಡ ಈ ಘಟನೆಗಳಾಗಿದೆ ತಾವು ಮಂಗಳೂರು ಹತ್ರ ಕೂಡ ಹೇಳಿದ್ದೀರಾ ಸೊ ಇವತ್ತು ಚೀಫ್ ಸೆಕ್ರೆಟ್ರಿ ಮುಖಾಂತರ ನಾನು ನ್ಯಾಷನಲ್ ಹೈವೇ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಮುಖಾಂತರ ನ್ಯಾಷನಲ್ ಹೈವೇಸ್ ಪ್ರಾಧಿಕಾರದವರನ್ನು ಇವತ್ತೇ ಕರೆಸಿಬಿಟ್ಟು ಗಂಭೀರವಾಗಿ ನೀವು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತೇವೆ ನಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ವಿತ್ ಆಲ್ ಸೀರಿಯಸ್ನೆಸ್ ವಿಲ್ ಮೇಕ್ ಅವರ್ ನ್ಯಾಷನಲ್ ಹೈವೇಸ್ನವರು ಕೋಆಪರೇಟ್ ಮಾಡಿದರೆ ಆಗತ್ತೆ ಅವ್ರದ್ದು ಡೆಲ್ಲಿಯಲ್ಲಿ ಅವರ ಹೆಡ್ ಆಫೀಸ್ ಏನು ಕೇಳಿದ್ರು ಕೂಡ ಅವರು ಉತ್ತರ ಸ್ಟ್ಯಾಂಡರ್ಡ್ ರಿಪ್ಲೈ ಅಲ್ಲಿಗೆ ಡೆಲ್ಲಿಗೆ ಬರೀತೀವಿ ಅಂತ ಕೇಸ್ ಈಗ ಅವರು ಮಾಡಬಹುದು ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೆಲವು ಪವರ್ಸ್ ಇದೆ ಇಲ್ಲ ಅಂತಲ್ಲ ಬಟ್ ಆ ರೀತಿ ನಾವು ಗೌರ್ಮೆಂಟ್ ಟು ಗೌರ್ಮೆಂಟ್ ಆ ರೀತಿ ಮಾಡ್ಕೊಂಡಿರ್ಲಿಕ್ಕೂ ಕೂಡ ಇಟ್ಸ್ ನಾಟ್ ದ ರೈಟ್ ವೇ ಟು ರಿಸಾಲ್ವ್ ಪ್ರಾಬ್ಲಮ್ಸ್ ಬಟ್ ಹವೆವರ್ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ